बीजेपी कार्यकर्तर सभे चिक्कोडी जिला अध्यक्ष ಹೌದು ಯಮಕನ ಮರಡಿಯ ಬಿಬಿ ಹಂಜಿ ಸಮುದಾಯ ಭವನದಲ್ಲಿ ಭಾರತೀಯ ಜನತಾ ಪಕ್ಷದ ಚಿಕ್ಕೋಡಿ ಜಿಲ್ಲಾ ಉತ್ತರ ಹಾಗೂ ದಕ್ಷಿಣ ಮಂಡಲದ ಕಾರ್ಯಕರ್ತರ ಸಭೆ ಕರೆಯಲಾಗಿತ್ತು. ಯಮಕನ ಮರಡಿ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆಗೆ ಯಾರು ಅಭ್ಯರ್ಥಿಗಳಾಗಬೇಕು ಎಂಬುದನ್ನು ಪಕ್ಷದ ವರಿಷ್ಠರು ನಿರ್ಧರಿಸಲಿದ್ದು, ಈಗಲೇ ಯಾರು ತಮ್ಮನ್ನು ಅಭ್ಯರ್ಥಿ ಎಂದು ಸ್ವಯಂ ಘೋಷಿಸಿಕೊಳ್ಳುವ ಅಗತ್ಯವಿಲ್ಲ ಎಂದು ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಕಾರ್ಯಕರ್ತರಿಗೆ ಕಿವಿಮಾತು ಹೇಳಿದರು. ಸಭೆಯಲ್ಲಿ ಮಾತನಾಡಿದರು, ಪಕ್ಷದಲ್ಲಿ ತನ್ನದೇ ಆದ ಶಿಸ್ತು ಇದೆ. ಇದರ ಪಕ್ಷಗಳಂತೆ ವಿಸಿಟಿಂಗ್ ಕಾರ್ಡ್ ಸಂಸ್ಕೃತಿ ನಮ್ಮಲ್ಲಿಲ್ಲ. ಇಲ್ಲಿ ಏನೇ ಇದ್ದರೂ ಪಕ್ಷದ ಹೈಕಮಾಂಡ್ ನಿರ್ಧರಿಸುತ್ತದೆ. ಈ ಬಾರಿ ಒಗ್ಗಟ್ಟಿನಿಂದ ದುಡಿದರೆ ಜಯ ಗಳಿಸುವುದು ನಿಶ್ಚಿತ ಎಂದರು. ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆ ನಿಟ್ಟಿನಲ್ಲಿ ನಡೆಯಬೇಕಾದ ಅನೇಕ ಕಾರ್ಯಗಳು ಬಾಕಿ ಇವೆ. 3 ತಿಂಗಳ ಹಿಂದೆ ನೀಡಲಾಗಿದ್ದ ಪಕ್ಷದ ಬಲವರ್ಧನೆಯ ಹಲವು ಕೆಲಸಗಳನ್ನು ಈವರೆಗೂ ಅಪೂರ್ಣವಾಗಿದ್ದು, ಆಗಸ್ಟ್ 17ರಂದು ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಯಮಕನ ಮರಡಿ ಹಾಗೂ ಚಿಕ್ಕೋಡಿ ಕ್ಷೇತ್ರಗಳಿಗೆ ಪಕ್ಷ ಸಂಘಟನೆ ಬಗ್ಗೆ ಅವಲೋಕನ ಸಭೆ ಜರುಗುವ ಹಿನ್ನೆಲೆಯಲ್ಲಿ ಬಾಕಿ ಉಳಿದ ಕಾಮಗಾರಿಗಳನ್ನು ಶೀಘ್ರ ಮುಗಿಸಬೇಕು ಎಂದು ಅವರು ಕಾರ್ಯಕರ್ತರಿಗೆ ತಿಳಿಸಿದರು. ಹಾಗೂ ಸಭೆಗೆ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜೇಂದ್ರ ನೇರ್ಲಿ ಅವರು ಹಾಜರಾಗದೇ ಇರುವುದರಿಂದ ಕೆಲ ಕಾರ್ಯಕರ್ತರು ಭಿನ್ನಾಭಿಪ್ರಾಯ ಕೇಳಿ ಬರುತ್ತಿದ್ದಂತೆ ಸಭೆಗೆ ಅವರೇಕೆ ಬಂದಿಲ್ಲ ಎಂಬುದನ್ನು ಜೋರಾಗಿ ಮಾತನಾಡಿದ ಅವರು, ಅಲ್ಲದೆ ಯಾವುದೇ ತರಹದ ವಂದತಿ ಇಲ್ಲದೆ ಕಾರ್ಯಕರ್ತರ ಸಭೆಯನ್ನು ಕರೆಯುವುದು ಸರಿಯಲ್ಲ ಎಂದು ಕಾರ್ಯಕರ್ತರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸಭೆಯಲ್ಲಿ ಚಿಕ್ಕೋಡಿ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷರು ಬಸವರಾಜ್ ಹುಂದ್ರಿ, ಉತ್ತರ ಮುಂದಾದ ಅಧ್ಯಕ್ಷ ಶ್ರೀಶೈಲ ಯಮಕನ ಮರಡಿ, ದಕ್ಷಿಣ ಮಂಡಲದ ಅಧ್ಯಕ್ಷ ಅಪ್ಪಯ್ಯ, ಚಿಕ್ಕೋಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಪ್ಪಾಜಿಗೋಳ್, ಯಮಕನ ಮರಡಿ ಮತಕ್ಷೇತ್ರದ ಬಿಜೆಪಿ ರುವಾರಿ ಹಾಗೂ ಕರ್ನಾಟಕ ರಾಜ್ಯ ಕರಕುಶಲ ನಿಗಮದ ಅಧ್ಯಕ್ಷರು ಮಾರುತಿ ಅಷ್ಟಗಿ, ಯಮಕನ ಮರಡಿ ಯುವ ಮುಖಂಡ ರವೀಂದ್ರ ಹಂಜಿ ಹಾಗೂ ವಿವಿಧ ಮುಂದಾದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಿವಾನಂದ ಮಸರಗುಪ್ಪಿ ಅವರೇ ಮತ್ತು ಆರಂಭಿಸಿದಂಥ ಎಲ್ಲ ಈ ಭಾಗದ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಮತ್ತು ಯಾವತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತು ಯಮಕನಮರಡಿ ಕ್ಷೇತ್ರ ಬಂದಿತ್ತು. ಯಾಕೆ ನಾವು ಮೊದಲು ಮಾತಾಡೋಕೆ ಅಂತಂದರೆ ಮಾರುತಿ ಅವ್ರು ಮಾತಾಡಿದ್ರೆ ಮಾತಾಡಬೇಕಿತ್ತು. ಆದರೆ ನಾವು ಬೆಂಗಳೂರಿಗೆ ಹೋಗೋದ್ರೆ 4 ಗಂಟೆಗೆ ಫ್ಲೈಟ್ ಹಿಡಿಬೇಕಾಗ್ತದೆ. ಅದ ಕಾರಣ ಒಂದು 10 ನಿಮಿಷ ನಾನು ಮಾತಾಡೋಗ್ತೀನಿ, ಆಮೇಲೆ ಸಭೆಯನ್ನು ಮುಂದೆ ಕಂಟಿನ್ಯೂ ಮಾಡ್ತಾರೋ ಯಾರೂ ಹೇಳಬೇಡ್ರಿ. ವಿಶೇಷವಾಗಿ ಸಭೆ ಕರೆದ್ರಿಂದ ಯಾರ್ಯಾರು ಮಾತಾಡ್ತಾರೆ ಎಲ್ಲ ಕೇಳ್ಕೊತ ಹೋಗಿರುತ್ತೆ. ಇವತ್ತು ಬರ್ತಕ್ಕಂಥ 17ನೇ ತಾರೀಕು ದಿವಸ ನಮ್ಮ ಕರ್ನಾಟಕ ರಾಜ್ಯ ಉಸ್ತುವಾರಿಯಾದಂಥ ಅರುಣ್ ಸಿಂಗ್ ಅವರು ಮತ್ತು ಹಲವು ಮುಖಂಡರು ಯಮಕನಮರಡಿ ಮತ್ತು ಚಿಕ್ಕೋಡಿ ಇರ್ಬೋದು ಮತ್ತು ಬೇರೆ ಬೇರೆ ಕಡೆ ಬಂದು ಹೋಗುವಂಥ ಕಾರ್ಯಕ್ರಮ. ಇವತ್ತು 3 ತಿಂಗಳ ಹಿಂದೆ ನಮ್ಮ ಎಲ್ಲ ಪಂಚಾಯತರಿಗೆ ಒಂದು ಬುಕ್ಕನ್ನು ಕೊಟ್ಟಿದ್ವಿ ಎಲ್ಲ ಕಡೆ. ಅದನ್ನು ನಮ್ಮ ಬೂತ್ ಸಶಕ್ತೀಕರಣ ಅನ್ಬೋದು ಅಥವಾ ಪೇಜ್ ಪ್ರಮುಖ ಅಥವಾ ಆ ಬುಕ್ಕನ್ನು ಎಲ್ಲರೂ ಕೂಡ ತುಂಬಿಕೊಡ್ಬೇಕಂತ ಮಾಡಿದ್ರು. ನಾವೆಲ್ಲ ಪದಾಧಿಕಾರಿಗಳು ಆಕ್ಟಿವ್ ಆಗಿ ಓಡಾಡ್ತೀವಿ. ಆದರೆ ಇಂಥದ್ದು ಏನಾದ್ರು ಕೆಲಸ ಬಂತಂದ್ರೆ ಬಹುತೇಕ ನಾವು ಸ್ವಲ್ಪ ಹಿಂದಿದ್ದೀವಿ ಅಂದ್ರೆ ಅದಕ್ಕೆ ಯಮಕನಮರಡಿ ಭಾಳ ಹಿಂದದ ಅಂತ ಅನಿಸ್ತದೆ. ಯಾಕಂದ್ರೆ ಇಲ್ಲಿ ಯಾರು ಎಮ್ ಎಲ್ ಎ ಇರಲಿಲ್ಲ ಅಥವಾ ಇವತ್ತು ಅಪೋಸಿಷನ್ದಾಗ ಇರೋದ್ರಿಂದ ಆ ಪಿಚ್ಚರ್ ಆಗಿರ್ಬೋದು. ಆದರೂ ಕೂಡ ಪಕ್ಷದ ಕೆಲಸ ನಾವು ಈ ಪ್ರಕಾರ ಒಳ್ಳೆಯ ದೃಷ್ಟಿಯಿಂದ ಮಾಡೋಣ. ಮುಂದೆ ನಮ್ಮ ಪಕ್ಷದ ಯಾವಾಗಿದ್ದರೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ಸ್ಥಾನಮಾನ ಇರ್ತದೆ. ಯಾಕಂದ್ರೆ ಈಗ ನಾವು ಇಷ್ಟು ಒಂದು ಇವತ್ತು ನಾನು ಎಂ ಪಿ ಆಗಿರ್ಬೋದು, ನಮ್ಮ ಶ್ರೀಮತಿ ಅವರು ಒಂದು ಮಿನಿಸ್ಟರ್ ಆಗಿರ್ಬೋದು, ಇದೆಲ್ಲ ಪಕ್ಷದ ಕೆಲಸ ಮಾಡಿದ್ರೆ ನಮಗೆಲ್ಲ ಸಿಕ್ಕದ. ಹೊರತು ಏನೋ ಏನು ಹಳೆಯ ನಮ್ಮವರಿದ್ದರು ಯಾರೇ ಬಂದರು ಅಂತಲ್ಲ. ಯಾಕಂದ್ರೆ ಒಂದು ಕಾಲಕ್ಕೆ ನೋಡಿರ್ಬೋದು ನೀವು ಪದಾಧಿಕಾರಿ, ನಾನು ಜಿಲ್ಲಾಧ್ಯಕ್ಷ ಇದೆ, ನಮ್ಮ ಶ್ರೀಮತಿ ಅವರು ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷರದು ದಿವಸ ಒಂದು ಕೆಲಸ ಇಷ್ಟು ಹೇಳ್ತಿರೋದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಎಷ್ಟು ನಮ್ಮ ಅಧ್ಯಕ್ಷರಿಗಾಗಲಿ ಇದಾಗಲಿ ಸ್ಥಾನಮಾನ ಇದೆ ಅಷ್ಟೇ ಕೆಲಸ ಕೂಡ ಅಷ್ಟೇ ಇರ್ತದೆ. ಯಾಕಂದ್ರೆ ಬರೀ ನಾವು ಬೇರೆ ಪಕ್ಷದಲ್ಲಿ ಒಂದು ಏನೋ ಒಂದು ವಿಸಿಟಿಂಗ್ ಕಾರ್ಡ್ ಅಥವಾ ಲೆಟರ್ ಕಾರ್ಡ್ ಸಲುವಾಗಿ ಅಧ್ಯಕ್ಷ ಆಗ್ಬೋದು ಒಂದು ಪದಾಧಿಕಾರವು ಈ ನಮ್ಮ ಪಕ್ಷದಲ್ಲಿ ಇಲ್ಲ, ಒಂದು ವಿಭಿನ್ನವಾದ ಪಕ್ಷ. ಮತ್ತೊಂದು ಉದಾಹರಣೆ ಹೇಳ್ತೀನಿ, ಮತ್ತು ಮೋದಿಯವರು ಒಮ್ಮೆ ಪ್ರಧಾನಮಂತ್ರಿ ಇದ್ದಾಗ ಒಂದು ಬೆಂಗಳೂರು ಕಾರ್ಯಕ್ರಮ ಬಂದಿದೆ. ಆವಾಗ ಕೂಡ ಇರ್ತಕ್ಕಂಥ ನಮ್ಮ ಮಿನಿಸ್ಟ್ರು ಅಥವಾ ಇವರು ಎಲ್ಲರೂ ಕೆಳಗೆ ಕೂತ್ರೆ ಕೂಡ ಅಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿ ಎಲ್ಲ ಅಧ್ಯಕ್ಷರು ಕೂಡ ಒಂದು ಅವ್ರ ಪಕ್ಕದಾಗ ಒಂದು ವೇದಿಕೆ ಮಾಡಿ ಹತ್ತಿರ ಕೂಡಿಸಿದ್ರು. ಅಂದರೆ ಈ ಪ್ರಕಾರವಾಗಿ ಪಕ್ಷದಲ್ಲಿ ನಮ್ಮ ಪದಾಧಿಕಾರಿಗಳು ಸ್ಥಾನಮಾನ ಇರ್ತದೆ. ಸ್ಥಾನಮಾನ ಇದ್ದಂತೂ ನೀವು ಬೇರೆ ಪಕ್ಷದಂತೆ ವಿಸಿಟಿಂಗ್ ಕಾರ್ಡ್ ಬಂದು ತಿರುಗಾಡಿದ್ರೆ ಆಗುವುದಿಲ್ಲ, ಕೆಲಸ ಕೂಡ ಅಷ್ಟೇ ಇರ್ತದೆ. ಯಾಕಂದ್ರೆ ದ ಪಾರ್ಟಿ ವಿತ್ ಡಿಫ್ರೆನ್ಸ್, ಏನು ನಾವು ಭಾರತೀಯ ಜನತಾ ಪಕ್ಷ ಇದ್ದೇವೆ. ಆ ಪ್ರಕಾರ ಖರೋಖರ ಇವತ್ತು ಯಾವುದೇ ಒಂದು ಸಭೆ ಇದ್ರೆ
ಬಹುತೇಕ ಹುಯಿ ಅಂತ ಹಿಂದೆ ಹುಡ್ಕೊಂಡು ಬರ್ತೀವೋ ಪದಾಧಿಕಾರಿ ಹೊರಕೊಡ್ತಾರೆ. ಆದ್ರೆ ನಮ್ಮನೆ ಮಾತ್ರ ಅಪೇಕ್ಷಿತರು ಮಾತ್ರ ಒಳಗಿರ್ತಾರೆ. ಅವ್ರ ಜೊತೆಗೆ ಯಾರು ನಾವು ಅಪೇಕ್ಷಿತರು ಎಂ ಪಿ ಆಗಿದ್ರು ಕೂಡ ನಾವು ಹೊರಕೊಡ್ಬೇಕಂತ, ಅಲ್ಲಿ ಯಾರು ಅಪೇಕ್ಷಿತರು ಅವ್ರ ವರ್ಷ ಒಳಗಿರ್ಬೇಕಂತ. ಅಂದ್ರೆ ಈ ಪ್ರಕಾರವಾಗಿ ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಕಾರ್ಯಕ್ರಮ ಕಾರ್ಯಕ್ರಮ ಭಾರತೀಯ ಜನತಾ ಪಕ್ಷ ಸಿಸ್ಟಮ್ ಅದ. ಆದ ಕಾರಣ ಎಂ ಕನ್ ಮಾಡಿ ಕ್ಷೇತ್ರ ಪ್ರತಿ ಮಾತಾಡೋದು ಅಂದ್ರೆ ಬಹುತೇಕ ಸಾಕಷ್ಟು ನಾವು ಎಲ್ಲ ಊರಲ್ಲಿ ಕೂಡ ಸ್ಪಂದಿಸ್ಕೊಂಡು ಬಂದಿದ್ದೇವೆ. ಇನ್ನೂ ಕೂಡ ಒಂದು 90% ಊರಿಗೆ ನಾವು ಮುಟ್ಟಿರ್ಬೋದು ಅನಿಸ್ತದೆ. ಇನ್ನೊಂದು 4% ಎಲ್ಲೆಲ್ಲಿ ಊರು ಅಲ್ಲಿ ಊರು ಮುಟ್ಟೋದು ಇರ್ಬೋದು, ಅವು ಕೂಡ ಮುಂದಿನ ದಿನಮಾನದಲ್ಲಿ ಟಿಪಿ ಆಗ್ಬೋದು, ಅಲ್ಲಿ ಕೂಡ ಬಂದು ಹೋಗ್ತೇನೆ. ಆದ್ರೆ ಏನಾಗ್ತದೆ ಇಷ್ಟೆಲ್ಲ ಕೆಲಸ ಮಾಡಿ ನಮಗೂ ಕೂಡ ಯಾಕೆ ಸಮಾಧಾನ ಅನ್ಸೋದ್ರ ಅಂದ್ರೆ ಅವ್ರು ಯಾರು ಎಷ್ಟು ಊರಿಗೆ ಹೋಗಿದೆ ಅವ್ರು ಯಾರು ಮಾತಾಡಲ್ಲ, 4 ಊರು ಯಾರು ಹೋಗಲ್ಲ ಅವ್ರು ಮಾತ್ರ ಇವ್ರೇನು ಬಂದಿರಪ್ಪ ಅಂತ ಅನ್ಕೊಂಡು ಕೊಡ್ತಾರೆ. ಆ ಪ್ರಕಾರ ಆಗ್ಬಾರ್ದು. ನೀವು ಪಕ್ಷದ ಒಳಗಡೆ ಏನ್ ಬೇಕಂತ ಮಾತಾಡಿ, ನೀವು ಇಲ್ಲಿ ನಮ್ಗೆ ಏನ್ ಬೇಕಂತ ಹೇಳಿ ನಮ್ಗೆ ಹೇಳ್ತೀವಿ ಹೇಳ್ತೀವಿ. ಆದ್ರೆ ಹೊರಗಡೆ ನೀವು ನಮ್ ನಾವು ನಿಮ್ಗೆ ನೀವು ನಮ್ಗೆ ಮಾತಾಡಕ್ ಹೋದ್ರೆ ನಮ್ಮ ಪಕ್ಷದ ಸಂಘಟನೆ ಅಂದ್ರೆ ನಮ್ಮ ಪಕ್ಷದ ಕಿಮ್ಮತ್ತನ ಕಡಿಮೆ ಆಗ್ಬೋದು. ಇವತ್ತು ಇರ್ತಕ್ಕಂತ ಎಲ್ಲ ಮುಖಂಡರು ಕೂಡ ಕೇಳ್ಕೊತೀನಿ, ಎಂಕರ್ ಮಾಡಿ ಹೋದ ಸಲ ಏನೋ ನಾವು ಒಂದು 2000 ಸುತ್ತಿರ್ಬೋದು, ಇವತ್ತು ಅದರ್ ಸ್ಟ್ಯಾಂಡರ್ಡ್ ಇಟ್ಕೊಂಡು ನಮ್ ನಮ್ಮೊಳಗೆ ಜಗಳಾಡಕಂತಂದ್ರೆ ನಾವು ಅದು ಆಗಲ್ಲ ಇದು ಆಗಲ್ಲ. ಎಲ್ಲರೂ ಒಕ್ಕೂಟದಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಯಾರಿಗೆ ಟಿಕೆಟ್ ಸಿಗ್ತದ ಅವ್ರನ್ನ ನಾವು ಆಗ್ತಪ್ಪ ಈ ದೇಹದಿಂದ ಹೋದ್ವು ಇಲ್ಲ ನನ್ನಿಂದ ಅನ್ಬೋದು. ಇದರಿಂದ ನನಗೆ ಚಾಲು ಮಾಡಿದ್ರೆ ಅದೇನೋ ಇಲ್ಲ, ಯಾಕಂದ್ರೆ ಪಕ್ಷದವ್ರೆಲ್ಲ ಅಭ್ಯಾಸ ಮಾಡಿದಂತಾರೆ ಯಾವ ಕ್ಯಾಂಡಿಡೇಟ್ ಯಾರು ಏನ್ ಕೆಲಸ ಮಾಡಿದವರು ಯಾರು ಇನ್ನೊಂದಕ್ಕೆ ಏನ್ ಮಾಡಿದಾರೆ ಮುಂದೆ ಏನ್ ಮಾಡ್ತಾರೋ ಅಥವಾ ಮುಂದೆ ಏನು ಇವ್ರು ಮಾಡ್ಬೋದು ಅದನ್ನೆಲ್ಲ ಸಂಘಟನಾದವ್ರು ನಮ್ಮ ನಮ್ಮ ಇದುವಾಗಿ ನಮ್ಮ ಹಿನ್ನೆಲೆ ಅಭ್ಯಾಸ ಮಾಡಿರ್ತಾರೋ. ಈಗ ಪಕ್ಷದವ್ರನ್ನ ಯಾರನ್ನ ಕ್ಯಾಂಡಿಡೇಟ್ ಕೊಡ್ತಾರೋ ಅವ್ರೆಲ್ಲ ಒಂದೋ ಒಂದು ಉದ್ದೇಶ ಅಂದ್ರೆ ನಮ್ಮಲ್ಲಿ ಇಲ್ಲಿ ವೆಂಕಟ ಮೇಡಿಚಂದ್ರೆ ಭಾರತೀಯ ಜನತಾ ಪಕ್ಷ ಜೆಂಡಾ ಹಾಕ್ಸಿದೆ. ಆ ಪ್ರಕಾರವಾಗಿ ನಾವು ಹೇಳ್ತಾರೋ. ಆದ ಕಾರಣ ಇವತ್ತು ಅರುಣ್ ಸಿಂಗ್ ಅವ್ರು ಬರೋಕ್ಕಿಂತ ಮುಂಚೆ ಇನ್ನೂ ಕೂಡ ಬುಕ್ ಯಾರ್ಯಾರು ಅಂತಾರೆ ಅದಾವ್ ನೋಡ್ರಿ. ಆ ಬುಕ್ ಒಂದು ಇವತ್ತು ರಾತ್ರಿ ಹೇಳಿ ನಾಳೆ ಹಿಡಿದು ಇವತ್ತಿನ ರಾತ್ರಿಯಿಂದ ಚಾಲು ಮಾಡ್ರಿ. ವಿಶೇಷವಾಗಿ ಸುಮ್ಮನೆ ಮತ್ತೆ ಯಾಕಂದ್ರೆ ಕುಂತು ಬರಿಬೇಡ್ರಿ, ನೀವು ಇಲ್ಲೇ ಎಲ್ಲ ಕುಂತು ಅದನ್ನ ತಿಂಡಿ ಕೊಟ್ರಂದ್ರೆ ಆ ಬುಕ್ ತಗೊಂಡ್ ನಮ್ಮ ಎಲ್ಲಿನವರು ಬಹಳ ಚೆನ್ನಾಗಿದ್ದಾರೆ, ಅದ್ ಯಾರು ಬರ್ದಿರ್ತಿಲ್ಲ ಫೋನ್ ನಂಬರ್ ಮೇಲೆ ಫೋನ್ ಹಚ್ಚಿ ಬಿಡ್ತಾರೆ. ಅವ್ನು ಫೋನ್ ಹಚ್ಚಿದ ಜನ ಮನುಷ್ಯ ನನಗೆ ಗೊತ್ತಿರಪ್ಪ ಅಂತಂದ್ರೆ ನೀವು ಯಾರು ತಿಳ್ಕೊಟ್ಟಿದ್ದೀರಿ ನೀವು ಬಂದು ಸಿಕ್ಬಿಡ್ತೀರಿ. ಆದ ಕಾರಣ ವಿಶೇಷವಾಗಿ ಅವ್ರು ಹೇಳಿ ಕೇಳಿ ಯಾರು ಸಂಘಟನೆ ಹಾಕ್ಬೋದು, ಯಾವ ಹೊಚ್ಚದ ಹಾಕ್ಬೋದು, ಯಾವ ಬೂತ್ನಾಗ ಅದಾರು, ಯಾವ ಪೇಜ್ ಪ್ರಮುಖರು ಅದಾರು, ಈ ಪ್ರಕಾರವಾಗಿ ವ್ಯವಸ್ಥಿತವಾಗಿ ಬುಕ್ ದುಡ್ಡು ಕೊಡೋದು ಒಂದು ಕೆಲಸವನ್ನು ಇಮಿಡಿಯೇಟ್ ಆಗಿ ಮಾಡಬೇಕು. ಮತ್ತೆ ಮೂಲದ ಯಾವುದೋ ಇರ್ಬೋದು, ಇವತ್ತು ಯಾವ ನಮ್ಮ ಮೋರ್ಚಾಗಳು ಇರ್ಬೋದು ಅಥವಾ ಯಾವ್ದಾದ್ರು ಸಂಘಟನಾದಲ್ಲಿ ಯಾವ್ಯಾವ ಇನ್ನೂ ನಮ್ಮಲ್ಲಿ ಕಮದಂತಾ ಇದಾವ ಕಮ್ಮಿ ಇದಾವ ಅಥವಾ ಯಾವ್ದಾದ್ರು ಇಲ್ಲ ಅಂತವೆಲ್ಲನ ಪೂರ್ತಿಯಾಗಿ ಮಾಡಬೇಕು. ಮತ್ತೆ ಎಂಕನ ಮಡಿಯಲ್ಲಿ ನೋಡಿದಷ್ಟು ನಾನು ನೋಡಿದ ಪ್ರಕಾರ ಎಲ್ಲ ಪಕ್ಷೇತರು ಕೂಡ ಕಾರ್ಯಕರ್ತರು ಹೆಚ್ಚಿರುವುದು ಮತ್ತು ಒಳ್ಳೆಯ ರೀತಿಯಿಂದ ಸ್ಪಂದಿಸುವುದಾದ್ರೂ ಎಂಕನ ಮಡಿ ನಾನು ವೈಯಕ್ತಿಕ ಭಿನ್ನಾಭಿಪ್ರಾಯ ಬೇಡ, ಇದ್ರಲ್ಲಿ ನಮ್ಮ ಬೇಡ ತೋರ್ಬೇಡ. ಮತ್ತೆ ನಾವು ಹಂಗೆ ಅನಾಥ ಆಗ್ತೀವಿ, ಅನಾಥ ಆಗೋದು ಬೇಡ. ನೀವೆಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ರಿ. ನೀವು ಏನು ಫೋನ್ ಮಾಡಿ ಹೇಳ್ತೀರಿ ನೋಡ್ರಿ, ನಾವೇನು ಬೇರೆ ಪಕ್ಷದವರಲ್ಲ, ಕಾಂಗ್ರೆಸ್ ಜೆ ಡಿ ಎಸ್ ಇಂದ ಬಂದರಲ್ಲ, ನಾವು ಮೂಲತಃ ಬಿ ಜೆ ಪಿಯಿಂದ ಬಂದವರು. ಅಂದ್ರೆ ನಾವು ಇಲ್ಲೇ ಇರೋದ್ರಿಂದ ನೀವು ಬಿ ಜೆ ಪಿ, ನಾವು ಬಿ ಜೆ ಪಿ, ಎಲ್ಲರೂ ಬಿ ಜೆ ಪಿ ಪಕ್ಷದವ್ರು ಇರೋದ್ರಿಂದ ಒಂದು ಕುಟುಂಬ ಅಂತ ತಿಳ್ಕೊರು, ಒಂದು ಕುಟುಂಬ ಅಂತ. ನೀವು ನನಗೇನಾರು ಅಂದಿರ್ಬೋದು, ನಾ ನಿಮಗೇನಾರು ಅಂದಿರ್ಬೋದ್ರೆ ನೀವು ನನಗೆ ಅಂದಿದ್ದು ಹೆಚ್ಚಿದ್ದಿರ್ಬೋದು, ನಾ ಏನು ನಿಮಗೆ ಅಂದಿಲ್ಲ. ಆದ್ರೂ ಅದನ್ನೆಲ್ಲ ಮರೆತು ಬಿಡೋದು, ಎಲ್ಲ ಮರೆತು ಬಿಟ್ಟು ಸಂಘಟನೆ ಮಾಡೋದು. ಏನೇನು ತಪ್ಪ ತಡೆದ ಹೇಳ್ರಿ, ಫೋನ್ ಮಾಡ್ರಿ, ಅದಕ್ಕೆಲ್ಲ ರಿಸ್ಪಾನ್ಸ್ ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ಆದ್ರೆ ಒಂದೇ ಒಂದು ಉದ್ದೇಶ ಏನಂದ್ರೆ, ಈ ಸಲ 2023 ಎಂಕನ್ ಮಾಡಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆಂಡಾ ಹಾರಾಕಬೇಕು. ಅದು ಹೆಂಗೆ ಹಾರ್ತದೆ ಗೊತ್ತಿಲ್ಲ, ಆ ಜೆಂಡಾ ಹಾರಿಸೋನು ಹಾರಿಸೋನು. ನಾ ಹೇಳಂತ ನಾನು ಯಾರ್ಯಾರು ಹೋಗಿದ್ರು ಅವ್ರು ಹೇಳ್ತಾರ ಅಂದ್ರೆ ನನ್ನ ಅಂತರಾದ ಮಾತನ್ನು ಇವತ್ತು ಹೇಳ್ತಾನ ನಾ, ಅವ್ರು ಶ್ರೇಷ್ಠ ಇವ್ರು ಶ್ರೇಷ್ಠ ಅಂತ ಒಟ್ಟ ಹೇಳ್ತಿಲ್ಲ. ಇಲ್ಲ ನೀ ಅವ್ರಿಗೆ ಕೊಡ್ತಾರೆ ಅವ್ರಿಗೆ ಕೊಡ್ರಿ ಕರೆ ಹಾಕ್ಸ್ತಾರ. ಆದ್ರೆ ಒಂದೇನೈತಿ, ಇಲ್ಲಿ ಬದಲಾವಣೆ ಮಾಡು. ಒಂದ ನಿಮ್ಮದ ನಮ್ಮದ ಒಂದೇ ಐತಿ ನಿರ್ಧಾರ. ಹಾಗಾಗಿ ನಿಮ್ಮಲ್ಲಿ ಒಂದು ವಿನಂತಿ ಏನು ಮಾಡ್ತಾನಂದ್ರೆ, ಎಲ್ಲರೂ ಸೇರ್ಕೊಂಡು ಅತಿಯಾದ ಗಟ್ಟಿಯಾದ ಸಂಘಟನೆಗಳನ್ನು, ನಿಮಗೆ ಕಷ್ಟ ಅನ್ರಿ ರಾತ್ರಿ ಪಾರಾಕ್ಬಾರ್ದು, ಇದನ್ನ ವಚನ ಬರ್ಕೋರಿ. ಇದನ್ನು ನಿಮಗೆ ಕಷ್ಟ ಆಗೈತೆ ಅಂತ ಹೇಳಿ ನಿಮ್ಗೆ ಯಾರಿಗೋ ತ್ರಾಸ್ ಕೊಡತ್ತಲ್ಲ ಅಂತ ಹೇಳ್ರಿ, ರಾತ್ರಿ ಪಾರಾಕ್ ಫೋನ್ ಮಾಡ್ರಿ. ರಾತ್ರಿ ಪಾರಾಕ್ ಫೋನ್ ನೀವು ಮಾಡಿದ ತಕ್ಷಣ ಅಲ್ಲಿ ಪರದೆ ಹೋದ್ರೆ ಅಂದಿಂದ ನನ್ನ ಮುಖ ನೀವು ನೋಡ್ಬೇಕು. ಅಂದ್ರೆ ನಾ ಹೇಳ್ತೇನೆ ನಿಮಗೆ ಒಂದು ವೈಯಕ್ತಿಕವಾಗಿ ಹೇಳ್ತೇನೆ, ಕಷ್ಟ ಅಂದ್ರೆ ನಿಮ್ಮ ಮುಂದೆ ಯಾರೋ ಅನ್ಬೇಡ ನೋಡ್ರಿ. ಇಲ್ರಿ ಅವ್ರು ನಮ್ಮನ್ನು ಕಡ್ಸತ್ತಾರೆ, ಇವ್ರು ಕಡ್ಸತ್ತಾರೆ, ಯಾರೋ ಅನ್ಬೇಡ. ನೀವು ನಮ್ಮಂತೆಲ್ಲೂ ಅಧಿಕಾರ ಹೆಚ್ಚು, ನಮ್ದ ಸರ್ಕಾರ ಹೆಚ್ಚು, ನಾನು ನಿಗಮ ಮಂಡಳಿ ಅಧ್ಯಕ್ಷ ಇದ್ದಾನೆ. ಯಾವ ಅಧಿಕಾರಿ ಏನ್ ಮಾಡ್ತಾನೆ ನಾವು ನೋಡ್ತೇವೆ, ಮುಂದೆ ನಿಂತು ನಿಮ್ಮನ್ನ ಉಳಿಸುವಂತ ಕೆಲಸ ಮಾಡ್ತೇವೆ. ಆದ್ರೆ ನೀವೇನ್ ಮಾಡ್ರಿ, ಯಾವುದಕ್ಕೂ ಹೆದರದ, ಯಾವುದಕ್ಕೂ ಜಗ್ಗದ, ಯಾವುದಕ್ಕೂ ಬಗ್ಗದ, ಮುಂದೆ ನಡೀರಿ. ನಿಮ್ ಹಿಂದ ಸದಾ ಇರ್ತಾನಂತೆ. ಈ ಮೂಲಕ ನಾನು ಹೇಳಕ್ ಇಚ್ಛೆ ಪಡ್ತೇನೆ, ಒಗ್ಗಟ್ಟಾಗಿರು.
ಬೆಕ್ಕದ ಬರಲದು ಯಾವಾಗ ನಾವು ಒಕ್ಕಟ್ಟಾಗಿ ಇರ್ತೀವಿ ಅವಾಗ ಮಾತ್ರ ಗೆಲುವು ಸಾಧ್ಯ ಐತಿ. ನಾವು ಇಲ್ಲಿ ಏನಾರ ಒಡೆದು ಆಳುವಂಥ ಕೆಲಸ ಬ್ಯಾರ್ದವ್ರು ಮಾಡೇ ಮಾಡ್ತಾರೆ ಇಲ್ಲ ಅಂತಿಲ್ಲ, ಅದು ಅವ್ರದ್ದ ಮೊದಲಿಂದ ಬಂದಂಥದ್ದು. ಒಡಿಬೇಕು, ಒಡೆದಾಗ ನಮ್ಗೆ ಲಾಭ ಆಗುತ್ತೆ ಅಂತಾರ. ನಮ್ಮ ನಮ್ಮಲ್ಲಿ ಎಷ್ಟು ಪೆಟ್ಟು ಬಿದ್ರು ಬೆನ್ನಿಗೆ ಬೀಳಿ ಎದಿಗೆ ಬೀಳಿ ಸಹಿಸ್ಕೊರು ಆದ್ರ ಭಾರತೀಯ ಜನತಾ ಪಾರ್ಟಿ ಚೆಂಡ ಹಾರಿಸೇ ಹಾರಿಸ್ ಅದೇನು ಬೇಕಾದ. ಸೊ ಇಟ್ ಹೇಳಿ